ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೃಷ್ಟಿಯಲ್ಲಿನ ಮೊಟ್ಟ ಮೊದಲ ಗಂಡ ಹೆಂಡತಿ ಬಗ್ಗೆ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ. ಸೃಷ್ಟಿಯಲ್ಲಿ ಮೊದಲು ಜನಿಸಿರುವುದು ನೀರು. ನಾರ ಎಂದರೆ ನೀರು ಎಂದರ್ಥ. ನೀರಿನಿಂದ ಜನಿಸುವವರೇ ಶ್ರೀಮನ್ನಾರಾಯಣ. ಸೃಷ್ಟಿಯಲ್ಲಿನ ಮೊದಲ ದಂಪತಿಗಳು ಪಾರ್ವತಿ ಪರಮೇಶ್ವರರು. ಸೃಷ್ಟಿಗೆ ಮೊದಲ ಪ್ರಕೃತಿ ಆದಿಶಕ್ತಿ. ಆದಿಶಕ್ತಿಯ ಮತ್ತೊಂದು ಹೆಸರೇ ಪಾರ್ವತೀದೇವಿ, ಗೌರಿದೇವಿ, ಇನ್ನೂ ಹಲವಾರು. ಆದ್ದರಿಂದಲೇ ಹಿಂದೂ ಸಂಪ್ರದಾಯದಲ್ಲಿ ವಿವಾಹಕ್ಕೂ ಮೊದಲು ಗೌರಿ ಪೂಜೆ ಮಾಡಿಸುವ ಆಚಾರವಿರುವುದು. ಲಕ್ಷ್ಮೀ ಪೂಜೆ ಅಥವಾ ಸರಸ್ವತಿ ಪೂಜೆ ಮಾಡಿಸುವುದಿಲ್ಲ. ಸೃಷ್ಟಿಯಲ್ಲಿನ ಮೊಟ್ಟ ಮೊದಲ ಮದುವೆ ಹೆಣ್ಣು ಗೌರಿದೇವಿ ಮಾತ್ರವೇ. ಶಿವಾಲಯದಲ್ಲಿ ಪರಮೇಶ್ವರ ಲಿಂಗಾಕಾರದಲ್ಲಿರುತ್ತಾರೆ. ಲಿಂಗಾಕಾರದ ಕೆಳಗಡೆ ಎಲೆಯಂತಿರುವ ರೂಪವೇ ಪಾರ್ವತೀದೇವಿ. ಶಿವ ಪಾರ್ವತಿಯ ಏಕತ್ವ ರೂಪಕ್ಕೆ ನಿದರ್ಶನವೇ ಶಿವಲಿಂಗ. ಶಿವನಿಲ್ಲದೆ ಪಾರ್ವತಿ ಅಥವಾ ಈಶ್ವರಿ ಇರುವುದಿಲ್ಲ. ಈಶ್ವರಿ ಇಲ್ಲದೆ ಶಿವ ಇರುವುದಿಲ್ಲ. ಇರುವುದಕ್ಕೆ ಸಾಧ್ಯವೂ ಇಲ್ಲ. ಇಷ್ಟಕ್ಕೂ ಶಿವಲಿಂಗವೇ ಸೃಷ್ಟಿಯ ಸ್ವರೂಪ. ಸ್ತ್ರೀ ಪುರುಷರ ಸಂಗಮವನ್ನೇ ಶೃಂಗಾರ ಎಂದು ಕರೀತಾರೆ. ಶಿವಲಿಂಗವನ್ನು ಪೂಜಿಸಿದರೆ ಈಶ್ವರಿ ಈಶ್ವರರನ್ನು ಅಥವಾ ಪಾರ್ವತಿ ಪರಮೇಶ್ವರರನ್ನು, ಸೃಷ್ಟಿ ಸೃಷ್ಟಿ ಕಾರ್ಯಗಳನ್ನು ಅಂದರೆ ಪ್ರಕೃತಿ ಪುರುಷರನ್ನು, ಶೃಂಗಾರವನ್ನು ಪೂಜಿಸಿದಂತೆಯೇ ಅರ್ಥ. ಆದ್ದರಿಂದಲೇ ಪಾರ್ವತೀದೇವಿಗೊಂದು ಆಲಯ ಹಾಗೂ ಪರಮೇಶ್ವರನಿಗೊಂದು ಆಲಯದಂತೆ ಬೇರೆ ಬೇರೆಯಾಗಿ ನಿರ್ಮಿಸುವುದಿಲ್ಲ. ಅನ್ಯೋನ್ಯ ದಾಂಪತ್ಯಕ್ಕಾಗಿ, ಅನುರಾಗ ತುಂಬಿದ ಸಂಸಾರಕ್ಕೆ, ಶಾಶ್ವತವಾಗಿ ಜೀವಿಸಬೇಕೆಂದುಕೊಳ್ಳುವವರು ಶಿವಾಲಯದಲ್ಲಿನ ಶಿವ ಪಾರ್ವತಿಯನ್ನು ಪೂಜಿಸುತ್ತಾರೆ. ಶಿವ ತನ್ನ ಮಡದಿಯಾದ ಪಾರ್ವತೀದೇವಿಗೆ ತನ್ನ ದೇಹದಲ್ಲಿನ ಅರ್ಧ ಭಾಗ ಕೊಟ್ಟು ಅರ್ಧನಾರೀಶ್ವರರಾದರು. ಮನುಷ್ಯನಿಗೆ ಜೀವಿಸಲು ಲಕ್ಷ್ಮೀದೇವಿ ಸರಸ್ವತೀದೇವಿಗಿಂತಲೂ ಪಾರ್ವತೀದೇವಿಯ ಅವಶ್ಯಕತೆಯೇ ಜಾಸ್ತಿ ಇರುತ್ತದೆ. ಅಂದರೆ ಹಣ ಹಾಗೂ ವಿದ್ಯೆ ಗಳಿಸಬೇಕಾದರೆ ಶಕ್ತಿ ಬೇಕು. ಪಾರ್ವತೀದೇವಿಯು ಶಕ್ತಿಯ ಸ್ವರೂಪ, ಸೃಷ್ಟಿಯ ಮೂಲ. ಆದ್ದರಿಂದಲೇ ಬಹಳ ಆಲಯಗಳು ಪಾರ್ವತೀದೇವಿಯದ್ದೇ ಆಗಿರುತ್ತದೆ. ದೇಹ ನಶಿಸಿ ನರಗಳು ಬಲಹೀನವಾಗಿ ಮೇಲೇಳಲಾಗದ ವ್ಯಕ್ತಿಗೆ ಬೇಕಿರುವುದು ಶಕ್ತಿ. ನಂತರ ಮೋಕ್ಷ ಪ್ರಸಾದಿಸುವ ದೇವರು ಕೂಡ ಮಹಾಶಕ್ತಿನೇ. ಆ ಸಾಮರ್ಥ್ಯ ಕೇವಲ ಪಾರ್ವತೀದೇವಿಗೆ ಮಾತ್ರವೇ ಇದೆ. ಸೃಷ್ಟಿಯಂತೆಯೇ ಲಯತ್ವ, ಅಂದರೆ ಸೃಷ್ಟಿ ಅಂತ್ಯಕ್ಕೂ ಕೂಡ ಶಿವ ಪಾರ್ವತಿಯೇ ಮೂಲ. ಅವರಿಂದ ಶುರುವಾದದ್ದೇ ಶೃಂಗಾರ, ಅದರ ಪ್ರತಿಫಲವೇ ಸಂತಾನ. ಶಿವ ಪಾರ್ವತಿ ಮಾಡುವ ಶೃಂಗಾರದಲ್ಲಿ ದೈವತ್ವವಿದೆ. ವಾಗರ್ಧ ವಿವೌ ಸಂಪೃಕ್ತ ವಾಗರ್ಧ ಪ್ರತಿಪತ್ತಯೇ ಜಗತರ್ಪಿತ ವಂದೇ ಪಾರ್ವತಿ ಪರಮೇಶ್ವರಂ ವಂದೇ ಪಾರ್ವತಿ ಪರಮೇಶ್ವರಂ. ಕೇಳಿದ್ರಲ್ಲ ಸ್ನೇಹಿತರೆ, ಅದು ವಿಷಯ. ಸೃಷ್ಟಿಯಲ್ಲಿ ಮೊದಲ ಗಂಡ ಹೆಂಡತಿ ಯಾರೆಂದು ಹಲವಾರು ಜನಕ್ಕೆ ತಿಳಿದಿರುವುದಿಲ್ಲ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.